ಚಲನೆ ಅಂದರೆ ಮೋಷನ್, ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಸೊ ಚಲನೆ ಆಂಗ್ಲ ಭಾಷೆಯಲ್ಲಿ ಮೋಷನ್ ಅಂತ ಕರಿತೀವಿ. ಸೊ ಚಲನೆ ಅನ್ನೋದು ಸಾಕಷ್ಟು ವಿಷಯಗಳಲ್ಲಿ ಬರುತ್ತೆ. ಈಗ ನಾವು ಕೂಡ ಜೀವಿಯಾಗಿರಲಿ ಅಥವಾ ಒಂದು ನಿರ್ಜೀವವಾಗಿರಲಿ, ಅದು ಚಲನೆಗೆ ಒಳಪಡುವಂತಹ ಒಂದು ಸಂದರ್ಭಗಳು ಸಾಕಷ್ಟಿವೆ. ಸೊ ಈಗ ನಾವು ನಿಂತಿರುವಂತಹ ಸಂದರ್ಭದಲ್ಲಿ ನಮ್ಮ ಭೂಮಿಯು ಕೂಡ ಚಲನೆಯಲ್ಲಿದೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬಹುದು. ಸೊ ನಾವು ನಿಂತಿದ್ರು ಕೂಡ ನಾವು ಇರುವಂತಹ ಭೂಮಿ ಚಲನೆಯಲ್ಲಿದೆ. ಸೊ ಇದೊಂದು ಬಹಳ ಒಂದು ಆಸಕ್ತಿದಾಯಕ ಆದಂತಹ ಒಂದು ವಿಷಯ, ಇದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಚಲನೆ ಅಂದ್ರೆ ಏನು? ಸೊ ನಿರ್ದಿಷ್ಟ ಕಾಲದಲ್ಲಿ ವಸ್ತುವಿನ ಸ್ಥಾನದಲ್ಲಾಗುವ ಬದಲಾವಣೆಯನ್ನ ಚಲನೆ ಅಂತ ಕರಿತೀವಿ. ಸೊ ಸಮಯಕ್ಕೆ ತಕ್ಕಂತೆ ಒಂದು ವಸ್ತುವಿನ ಸ್ಥಾನ ಏನಾಗ್ತಾ ಇರ್ಬೇಕು ಅಂದ್ರೆ ಬದಲಾವಣೆ ಆಗ್ತಾ ಇರ್ಬೋದು. ಸೊ ಇಲ್ಲಿ ಒಂದು ವಸ್ತು ಒಂದು ಸ್ಥಾನ ಒಂದು ಸಮಯದಲ್ಲಿ ಒಂದು ಸ್ಥಾನದಲ್ಲಿದ್ರೆ ಸ್ವಲ್ಪ ಸಮಯದ ನಂತರ ಅದರ ಸ್ಥಾನ ಬದಲಾವಣೆ ಆಗ್ತಾ ಹೋಗ್ತಾ ಇರಬೇಕು. ಆವಾಗ ನಾವು ಆ ವಸ್ತು ಚಲನೆಯಲ್ಲಿದೆ ಅಂತ ನಾವು ಹೇಳ್ತೀವಿ. ಸೊ ಒಂದು ವಸ್ತು ಚಲನೆಯಲ್ಲಿದೆ ಅಂತ ಹೇಳ್ಬೇಕಂದ್ರೆ ನಾವು ಅದನ್ನ ಇನ್ನೊಂದು ವಸ್ತುವಿಗೆ ನಾವು ಹೋಲಿಸಿ ಹೇಳೋದು ಒಂದು ವಾಡಿಕೆ. ಸೊ ಈಗ ನಿರ್ದಿಷ್ಟ ಕಾಲದಲ್ಲಿ ವಸ್ತುವಿನ ಸ್ಥಾನದಲ್ಲಿ ಆಗುವಂತಹ ಬದಲಾವಣೆ ಅಥವಾ ಸ್ಥಾನ ಪಲ್ಲಟವನ್ನು ನಾವು ಚಲನೆ ಅಂತ ಕರಿತೀವಿ. ಸೊ ಇದು ಸಾಪೇಕ್ಷವಾಗಿದೆ. ಸಾಪೇಕ್ಷ ಅಂದ್ರೆ ಇದನ್ನು ನಾವು ಬೇರೆ ಒಂದು ಅಂಶದೊಂದಿಗೆ ಹೋಲಿಸಿ ಹೇಳಬೇಕಾಗುತ್ತೆ. ಇದು ಸ್ವತಂತ್ರವಾಗಿ ನಾವು ಒಂದು ವಸ್ತು ಚಲನೆಯಲ್ಲಿದೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಇವಾಗ ನಮ್ಮನ್ನೇ ತಗೊಂಡ್ರೆ ನಾವು ಇವಾಗ ನಿಂತಿರೋದು ಕಾಣುತ್ತೆ, ಆದ್ರೆ ನಾವು ನಿಂತಿರುವಂತಹ ಭೂಮಿ ಚಲನೆಯಲ್ಲಿದೆ. ನಮ್ಮ ಗ್ರಹಗಳಿಗೆ ಹೋಲಿಸಿದಾಗ ನಮ್ಮ ಭೂಮಿ ಚಲನೆಯಲ್ಲಿ ಇರೋದು ನಮಗೆ ಅರ್ಥ ಆಗುತ್ತೆ. ಆದ್ರೆ ನಮಗದು ಇವಾಗ ಅನುಭವಕ್ಕೆ ಬರೋದಿಲ್ಲ. ನಾವೇನಂತೀವಿ, ಭೂಮಿ ಚಲಿಸ್ತಾ ಇಲ್ಲ ಅಂತ ನಮ್ಗೆ ಅನಿಸುತ್ತೆ. ಸೊ ಇಲ್ಲಿ ನಾವು ಸಾಪೇಕ್ಷವನ್ನ ನೋಡ್ತೀವಿ. ನಾವು ಭೂಮಿಯನ್ನ ಯಾರ ಜೊತೆಗೆ ಯಾವ ವಸ್ತುವಿನ ಜೊತೆಗೆ ಹೋಲಿಸ್ತಾ ಇದ್ದೀವಿ, ಅದೇ ರೀತಿ ಒಂದು ವಸ್ತುವನ್ನು ನಾವು ಇನ್ನೊಂದು ವಸ್ತುವಿಗೆ ಒಂದು ವಸ್ತುವಿನ ಸ್ಥಾನವನ್ನ ಇನ್ನೊಂದು ವಸ್ತುವಿನ ಸ್ಥಾನದೊಂದಿಗೆ ಹೋಲಿಸಿದಾಗ ಅದು ಚಲನೆಯಲ್ಲಿದೆ ಅಥವಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಚಲನೆ ಏನೇನು ಒಳಗೊಂಡಿದೆ, ಯಾವ ಯಾವ ಅಂಶಗಳನ್ನ ಒಳಗೊಂಡಿದೆ? ಸೊ ಅದು ಸ್ಥಾನ ಪಲ್ಲಟ, ದೂರ, ಜವ, ವೇಗ, ವೇಗೋತ್ಕರ್ಷ ಮತ್ತು ಕಾಲ. ಸೊ ಈ ಅಂಶಗಳೆಲ್ಲ ಚಲನೆ ಎಂಬ ಒಂದು ಪಾಠದಲ್ಲಿ ನಾವು ನೋಡೋಣ. ಸೊ ಅದರಲ್ಲಿ ಮೊದಲಿಂದಾಗಿ ನಾವು ನೋಡೋಣ ದೂರ, ಡಿಸ್ಟನ್ಸ್ ಅಂತ ಕರಿತೀವಿ. ಸೊ ಕಾಯ ನಿಜವಾಗಿ ಚಲಿಸಿದ ಪಥದ ಉದ್ದ. ಈಗ ನಾವು ಆಗಲಿ ಯಾವುದೇ ಒಂದು ವಸ್ತು ಆಗಲಿ ಏನು ಚಲಿಸುತ್ತಿಲ್ಲ, ಆ ಒಂದು ಪಥವನ್ನು ನಾವೇನು ಅಂತ ಕರಿತೀವಿ, ದೂರ ಅಂತ ಕರಿತೀವಿ. ಸೊ ಇದು ಅದಿಶವಾಗಿದೆ. ಅದಿಶ ಅಂದ್ರೆ ಇದಕ್ಕೆ ದಿಕ್ಕಿರೋದಿಲ್ಲ, ಅಂದ್ರೆ ಕಾಯವು ಕೂಡ ಒಂದೇ ದಿಕ್ಕಿನಲ್ಲಿ ಚಲಿಸೋಕ್ಕಾಗಲ್ಲ. ನಿಜವಾದ ಪಥ ಏನಿರುತ್ತೆ ಅಂದ್ರೆ ಒಂದು ಸಮಯ ಸಮಯಕ್ಕೆ ತಕ್ಕಂತೆ ಅದು ಆ ದಿಕ್ಕಿನಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. ಇವಾಗ ನಾವು ನಡೆದಾಡುವಂತ ದಾರಿ ಆಗಿರ್ಲಿ ಅಥವಾ ಒಂದು ರೋಡ್ಗಳಿರ್ಬೋದು, ಅವು ಒಂದೇ ದಿಕ್ಕಿನಲ್ಲಿ ಇರೋದಿಲ್ಲ. ಸೊ ಹೀಗಾಗಿ ನಾವು ನಡೆದಾಡುವಂತ ದಾರಿ ಅಥವಾ ಕಾಯ ನಿಜವಾಗಿ ಚಲಿಸುವಂತ ಒಂದು ಪಥ ಅದು ದಿಕ್ಕಿರೋದಿಲ್ಲ. ಹೀಗಾಗಿ ಇಲ್ಲಿ ನೀವು ನೋಡಬಹುದು ಎ ಬಿಂದುವಿನಿಂದ ಬಿ ಬಿಂದುವಿಗೆ ಹೋಗಲು ಎರಡು ದಾರಿಗಳಿವೆ. ಸೊ ಆ ದಾರಿಗಳು ನೇರವಾಗಿಲ್ಲ. ಸೊ ಸ್ವಲ್ಪ ಸಮಯದ ನಂತರ ಏನಾಗುತ್ತೆ, ಅದರ ದಿಕ್ಕುಗಳು ಬದಲಾಗ್ತಾ ಹೋಗ್ತಾ ಇದೆ. ಹೀಗಾಗಿ ನಾವು ಈ ದೂರಕ್ಕೆ ದಿಕ್ಕಿರೋದಿಲ್ಲ, ಪರಿಮಾಣ ಮಾತ್ರ ಇರುತ್ತೆ. ದೂರವನ್ನು ನಾವು ಅಳೆಯಬಹುದು, ಆದರೆ ದಿಕ್ಕನ್ನ ಹೇಳೋಕ್ಕಾಗಲ್ಲ. ಸೊ ಹೀಗಾಗಿ ಇದು ಅದಿಶವಾಗಿದೆ. ಇದನ್ನ ನಾವು ಸಾಮಾನ್ಯವಾಗಿ ಅಳೆಯೋದು ಮೀಟರ್ನಲ್ಲಿ, ಅಂತಾರಾಷ್ಟ್ರೀಯ ಮೂಲಮಾನ. ಸೊ ಇದು ಅದನ್ನು ಅಳೆಯುವಂಥದ್ದು ಮೀಟರ್ನಲ್ಲಿ ಅಳೆಯುತ್ತೆ. ಡಿಸ್ಪ್ಲೇಸ್ಮೆಂಟ್. ಸೊ ಡಿಸ್ಪ್ಲೇಸ್ಮೆಂಟ್ ಅಥವಾ ಸ್ಥಾನ ಪಲ್ಲಟ ಅನ್ನೋದು ಎರಡು ಬಿಂದುಗಳ ನಡುವಿನ ಕನಿಷ್ಠ ದೂರ ಅಂತ ನಾವು ಹೇಳಬಹುದು. ಸೊ ಯಾವುದೇ ಎರಡು ಬಿಂದುಗಳನ್ನು ತೆಗೆದುಕೊಳ್ಳಿ, ಅದರ ನಡುವಿನ ಕನಿಷ್ಠ ದೂರ ಅಂದ್ರೆ ಅತ್ಯಂತ ಕಡಿಮೆ ದೂರ, ಅದನ್ನೇ ನಾವು ಸ್ಥಾನ ಪಲ್ಲಟ ಅಂತ ಕರಿತೀವಿ. ಸೊ ಸ್ಥಾನ ಪಲ್ಲಟಕ್ಕೆ ನಾವು ಸದಿಶ ಅಂತ ಕರಿತೀವಿ. ಯಾಕಂದ್ರೆ ಸ್ಥಾನ ಪಲ್ಲಟ ಸದಿಶ, ಅದರಲ್ಲಿ ಪರಿಮಾಣ ಮತ್ತು ದಿಕ್ಕು ಎರಡೂ ಇರುತ್ತೆ. ಸೊ ಹೀಗಾಗಿ ಇದನ್ನು ನಾವು ಸ್ಥಾನ ಪಲ್ಲಟನ ಸದಿಶ ಅಂತ ಕರಿತೀವಿ. ಆಮೇಲೆ ಇದನ್ನ ಅಂತಾರಾಷ್ಟ್ರೀಯ ಮೂಲಮಾನದಲ್ಲಿ ಅಳೆಯಬೇಕಾದ್ರೆ ನಾವು ಮೀಟರ್ನಲ್ಲಿ ಅಳೆಯುತ್ತೇವೆ. ಇಲ್ಲಿ ನೀವು ನೋಡಬಹುದು ಎ ಬಿಂದುವಿನಿಂದ ಬಿ ಬಿಂದುವಿಗೆ ಹೋಗಲು ಮೂರು ದಾರಿಗಳಿವೆ. ಸೊ ಇದರಲ್ಲಿ ಒಂದನೇ ದಾರಿ ಮತ್ತು ಎರಡನೇ ದಾರಿ ದೂರವನ್ನ ಸೂಚಿಸುತ್ತವೆ. ಯಾಕಂದ್ರೆ ಇವುಗಳನ್ನ ನೀವು ನೋಡಬಹುದು, ಇಲ್ಲಿ ದಾರಿ ಮುಂದೆ ಹೋಗುವಾಗ ದಿಕ್ಕುಗಳು ಬದಲಾಗ್ತಾ ಹೋಗ್ತಾ ಇದೆ. ಆ ಒಂದು ಪಥದ ದಿಕ್ಕೇನಾಗ್ತಾ ಇದೆ,
ಬದಲಾಗ್ತಾ ಹೋಗ್ತಾ ಇದೆ. ಹೀಗಾಗಿ ಈ ಒಂದು ಮತ್ತು ಎರಡನೇ ದಾರಿಗಳಲ್ಲಿ ಪಥಗಳಲ್ಲಿ ದಿಕ್ಕನ್ನು ನಾವು ಇಲ್ಲಿ ಪರಿಗಣಿಸುವುದಿಲ್ಲ. ಹೀಗಾಗಿ ಇದನ್ನು ನಾವು ದೂರ ಅಂತ ಕರಿತೀವಿ. ಸೊ ಮೂರನೇ ದಾರಿಯನ್ನು ನೋಡ್ಬೋದು ನೀವು, ಅದು ಎಯಿಂದ ಬಿಗೆ ನೇರವಾಗಿದೆ, ಒಂದೇ ದಿಕ್ಕಿನಲ್ಲಿ ಮುಂದುವರೆದಿದೆ, ಅದರ ದಿಕ್ಕು ಎಲ್ಲಿ ಕೂಡ ಬದಲಾವಣೆ ಆಗಿಲ್ಲ. ಹೀಗಾಗಿ ಇದನ್ನು ನಾವು ಸ್ಥಾನ ಪಲ್ಲಟ ಅಂತ ಕರಿಬಹುದು. ಸೊ ಇಲ್ಲಿ ಮೂರನೇ ದಾರಿ ಏನಿದೆ, ಎಯಿಂದ ಬಿಗೆ ಹೋಗಿರೋದು, ಇದು ಸ್ಥಾನ ಪಲ್ಲಟವನ್ನ ಸೂಚಿಸುತ್ತೆ. ಸೊ ಈಗ ನೀವು ನೋಡ್ಬೋದು, ಎಯಿಂದ ನಿಂತ್ಕೊಂಡು ನೀವು ಬಿಗೆ ಟಾರ್ಚ್ ಅನ್ನ ಬಿಟ್ಟಾಗ ಬೆಳಕು ಕೂಡ ನೇರವಾಗಿ ಚಲಿಸುತ್ತೆ. ಸೊ ಅದನ್ನ ನಾವು ಇಲ್ಲಿ ನೋಡ್ಬೋದು. ಸೊ ಬೆಳಕು ಕೂಡ ಒಂದು ಸ್ಥಾನ ಪಲ್ಲಟ ರೂಪದಲ್ಲಿ ಚಲಿಸುತ್ತೆ ಅಂತ ಹೇಳ್ಬೋದು, ನೇರವಾಗಿ ಚಲಿಸುತ್ತೆ. ಸೊ ಎರಡು ಬಿಂದುಗಳ ನಡುವಿನ ಕನಿಷ್ಠ ದೂರ, ಅದನ್ನು ನಾವು ಸ್ಥಾನ ಪಲ್ಲಟ ಅಂತ ಕರೆಯುತ್ತೇವೆ. ಜವ ಅಥವಾ ಸ್ಪೀಡ್ ಅಂತ ನಾವು ಕರಿತೀವಿ. ಜವದ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಸೊ ಜವ ಅಂದ್ರೆ ಏಕಮಾನ ಕಾಲದಲ್ಲಿ ಕಾಯ ಚಲಿಸಿದ ದೂರ. ಸೊ ಒಂದು ಕಾಯ ಚಲಿಸ್ತಾ ಇದೆ, ಅದನ್ನು ನಾವು ಸಮಯದ ಒಂದು ಲೆಕ್ಕದಲ್ಲಿ ನೋಡಿದಾಗ ಏಕಮಾನ ಕಾಲದಲ್ಲಿ ಆ ಚಲಿಸಿದ ದೂರ ಏನಿದೆ ಅದನ್ನು ನಾವು ಜವ ಅಥವಾ ಸ್ಪೀಡ್ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಬೈಕ್ ಮೇಲೆ ಹೋಗುವಾಗ, ಸೊ ನೀವು ನೋಡಿರ್ಬೋದು ಅಲ್ಲಿ ಸ್ಪೀಡೋಮೀಟರ್ನಲ್ಲಿ ನೀವು ನೋಡ್ಬೋದು, ಅಲ್ಲಿ ಸ್ಪೀಡ್ ಅನ್ನ ಬರೆದಿದ್ದಾರೆ 10, 20, 30 ಅಂತ. ಆದರೆ ಒಂದು ಮೂಲವನ್ನು ನೋಡಿರ್ಬೋದು ನೀವು, ಅಲ್ಲಿ ಕಿಲೋಮೀಟರ್ ಪರ್ ಅವರ್ ಅಥವಾ ಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ಸೊ ಅಲ್ಲಿ ಆ ಒಂದು ಅದರ ಅರ್ಥ ಏನು, ನಮ್ಮ ವಾಹನ ಎಷ್ಟು ದೂರ ಚಲಿಸಿದೆ, ಅದು ಚಲಿಸೋಕೆ ತೆಗೆದುಕೊಂಡಂತಹ ಕಾಲ ಎಷ್ಟು. ಸೊ ಚಲಿಸಿದ ದೂರವನ್ನ ತೆಗೆದುಕೊಂಡ ಕಾಲದಿಂದ ಭಾಗಿಸಿದಾಗ ನಮಗೆ ಜವದ ಒಂದು ಪರಿಮಾಣ ಸಿಗುತ್ತೆ. ಸೊ ಈ ಜವ ಕೂಡ ದೂರವನ್ನ ಅವಲಂಬಿಸಿದೆ, ಹೀಗಾಗಿ ಇದು ಕೂಡ ಒಂದು ಜವವನ್ನು ನಾವು ಏನಂತ ಹೇಳ್ಬೋದು, ಅದೀಶ ಅಂತ ನಾವು ಹೇಳ್ಬೋದು. ಇದಕ್ಕೆ ಪರಿಮಾಣ ಮಾತ್ರ ಇದೆ, ದಿಕ್ಕಿರೋದಿಲ್ಲ. ಯಾಕಂದ್ರೆ ಇದು ದೂರದ ಮೇಲೆ ಅವಲಂಬನೆ ಆಗಿದೆ, ದೂರವು ಕೂಡ ಒಂದು ಅದೀಶವಾಗಿರೋದ್ರಿಂದ ಈ ಜವ ಕೂಡ ನಾವು ಇದನ್ನ ಅದೀಶ ಅಂತ ಕರೀತೀವಿ. ಸೊ ಅದೇ ರೀತಿ ಇದನ್ನ ಅಳೆಯುವಂತ ಅಂತಾರಾಷ್ಟ್ರೀಯ ಮೂಲಮಾನ ಮೀಟರ್ ಪರ್ ಸೆಕೆಂಡ್. ದೂರವನ್ನು ನಾವು ಮೀಟರ್ ದಲ್ಲಿ ತೆಗೆದುಕೊಂಡಾಗ, ಕಾಲವನ್ನ ಸೆಕೆಂಡ್ ಗಳಲ್ಲಿ ತೆಗೆದುಕೊಂಡಾಗ, ಕಾಯ ಚಲಿಸಿದ ಒಂದು ದೂರ ಎಷ್ಟು ಸೆಕೆಂಡ್ ನಲ್ಲಿ ಚಲಿಸಿದೆ ಅಂತ ನಾವು ಅದನ್ನ ಲೆಕ್ಕ ಹಾಕಿದಾಗ ನಮ್ಗೆ ಜವ ಮೀಟರ್ ಪರ್ ಸೆಕೆಂಡ್ ನಲ್ಲಿ ಸಿಗುತ್ತೆ. ಸೊ ಇದನ್ನ ಓದುವಾಗ ಮೀಟರ್ ಪ್ರತಿ ಸೆಕೆಂಡ್ಗೆ ಅಂತ ನಾವು ಕನ್ನಡದಲ್ಲಿ ಓದ್ಬೋದು, ಇಂಗ್ಲಿಷ್ ನಲ್ಲಿ ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್ ಅಂತ ಓದ್ಬೋದು. ಅದನ್ನ ಬರೆಯುವಂತ ಒಂದು ರೀತಿಯಲ್ಲಿ ನೋಡ್ಬೋದು, ಮೀಟರ್ / ಎಸ್ ಅಂತ ಬರೀಬಹುದು, ಎಂ ಫಾರ್ ಮೀಟರ್, ಎಸ್ ಫಾರ್ ಸೆಕೆಂಡ್, ಅಥವಾ / ಇಲ್ದೇನೆ ಎಂ ಎಸ್ ರೆಸ್ಟ್ -1 ಮೀಟರ್ ಪರ್ ಸೆಕೆಂಡ್ ಅಂತ ನಾವು ಓದ್ತೀವಿ. ಸೊ ಸ್ಪೀಡ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್. ಒಂದು ಕಾಯ ಚಲಿಸೋಕೆ ಚಲಿಸಿದ ದೂರ ಅದು ಚಲಿಸೋಕೆ ತೆಗೆದುಕೊಂಡಂತ ಕಾಲದಿಂದ ಭಾಗಿಸಿ ಅವಾಗ ನಾವು ಜವನ್ನ ಪಡೆಯುತ್ತೇವೆ, ಅದು ಮೀಟರ್ ಪರ್ ಸೆಕೆಂಡ್ ನಲ್ಲಿ ಇರುತ್ತೆ. ವೇಗ ಅಥವಾ ವೆಲಾಸಿಟಿ ಅಂತ ಕರಿತೀವಿ. ವೇಗ ಅಂದರೆ ಏಕಮಾನ ಕಾಲದಲ್ಲಿ ಸ್ಥಾನ ಪಲ್ಲಟದಲ್ಲಾಗುವ ಬದಲಾವಣೆ ಅಥವಾ ಸ್ಥಾನ ಪಲ್ಲಟದ ಒಂದು ಬದಲಾವಣೆಯ ದರವನ್ನು ನಾವು ಇಲ್ಲಿ ವೇಗ ಅಥವಾ ವೆಲಾಸಿಟಿ ಅಂತ ಕರಿತೇವೆ. ಇದು ಸದಿಶ ಆಗಿದೆ, ಯಾಕಂದ್ರೆ ಇದು ಸ್ಥಾನ ಪಲ್ಲಟವನ್ನ ಅವಲಂಬನೆ ಆಗಿದೆ, ಸ್ಥಾನ ಪಲ್ಲಟವು ಕೂಡ ಒಂದು ಸದಿಶ. ಹೀಗಾಗಿ ಈ ವೇಗಕ್ಕೂ ಕೂಡ ದಿಕ್ಕಿದೆ, ಅದರ ಜೊತೆಗೆ ಪರಿಮಾಣ ಇದೆ. ಪರಿಮಾಣ ಮತ್ತು ದಿಕ್ಕಿರೋದ್ರಿಂದ ವೇಗ ಸದಿಶವಾಗಿದೆ. ಸೊ ಈ ಒಂದು ವೇಗವನ್ನು ಯಾವ ರೀತಿ ನಾವು ಲೆಕ್ಕ ಹಾಕ್ಬೋದು ಅಂದ್ರೆ, ಸ್ಥಾನ ಪಲ್ಲಟ ಅದು ಸ್ಥಾನ ಪಲ್ಲಟ ಆಗಲು ತೆಗೆದುಕೊಂಡಂತಹ ಕಾಲ ಅದರಿಂದ ಭಾಗಿಸಿದಾಗ ಬರುವಂತ ಉತ್ತರ ವೇಗ ಆಗಿರುತ್ತೆ. ಸೊ ವೇಗವನ್ನು ನಾವು ಎದುರಲ್ಲಿ ಇಳಿತೀವಿ. ಅಂತಾರಾಷ್ಟ್ರೀಯ ಮೂಲಮಾನ ನೋಡಿದಾಗ ವೇಗವನ್ನ ಮೀಟರ್ ಪ್ರತಿ ಸೆಕೆಂಡ್ಗೆ, ಸೊ ದೂರವನ್ನ ಮೀಟರ್ನಲ್ಲಿ ಮತ್ತೆ ಕಾಲವನ್ನ ಸೆಕೆಂಡ್ ಅಲ್ಲಿ ಇಳಿತೀವಿ. ಮೀಟರ್ ಪ್ರತಿ ಸೆಕೆಂಡ್ಗೆ ನಾವು ಈ ವೇಗವನ್ನ ಅಳೆಯುತ್ತೀವಿ. ಇದನ್ನ ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್ ಈ ರೀತಿಯಲ್ಲೂ ಕೂಡ ನಾವು ಬರೀಬಹುದು. ಸೊ ಅದರ ಸುತ್ತ ನೋಡಿದಾಗ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್, ಸ್ಥಾನ ಪಲ್ಲಟ ಡಿವೈಡೆಡ್ ಬೈ ಕಾಲ ಅಂತ ನಾವು ಹೇಳ್ಬೋದು. ಸೊ ಉದಾಹರಣೆಗೆ ನೋಡಿದಾಗ ಒಂದು ಬೈಕ್ ಇದೆ, ಅದು 20 ಮೀಟರ್ ಪ್ರತಿ ಸೆಕೆಂಡ್ ವೇಗದಲ್ಲಿ ಪೂರ್ವಕ್ಕೆ ಚಲಿಸ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಪೂರ್ವಕ್ಕೆ ಅನ್ನೋದು ದಿಕ್ಕನ್ನ ಪ್ರತಿನಿಧಿಸ್ತಾ ಇದೆ, ಹೀಗಾಗಿ ಇದನ್ನ ನಾವು ವೇಗ ಅಂತ ಹೇಳ್ಬೋದು. ಒಂದ್ ವೇಳೆ ಬೈಕ್ 20 ಮೀಟರ್ ಪ್ರತಿ ಸೆಕೆಂಡ್ಗೆ ಚಲಿಸ್ತಾ ಇದೆ ಅಂತ ಹೇಳಿದ್ರೆ ಅದು
ವೇಗ ಆಗಲ್ಲ, ಅದು ಜವ ಆಗುತ್ತೆ. ಯಾಕಂದ್ರೆ ನಾವಲ್ಲಿ ದಿಕ್ಕನ್ನ ಹೇಳ್ತಾ ಇಲ್ಲ, ಅದು ಅವಾಗ ಜವ ಆಗುತ್ತೆ. ಒಂದ್ ವೇಳೆ ದಿಕ್ಕನ್ನ ನಾವು ಪ್ರತಿನಿಧಿಸಿದ್ರೆ, ಅದನ್ನ ಹೇಳಿದ್ರೆ ಅದು ವೇಗ ಆಗುತ್ತೆ. ವೇಗೋತ್ಕರ್ಷ ಅಥವಾ ಎಕ್ಸಲರೇಷನ್ ಅಂತ ಹೇಳ್ತೀವಿ. ವೇಗೋತ್ಕರ್ಷ ಅಂದ್ರೆ ಏನು? ಏಕಮಾನ ಕಾಲದಲ್ಲಿ ವೇಗದಲ್ಲಾಗುವ ಬದಲಾವಣೆ. ಸೊ ನಮ್ಮ ವೇಗವನ್ನು ನಾವು ಕಾಲಮಾನದಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ, ವೇಗ ನಾವು ಹೋಗ್ತಾ ಇರುವಂತ ಒಂದು ವಸ್ತು ಆಗಿರ್ಬೋದು, ಚಲಿಸ್ತಾ ಇರುವಂತ ಒಂದು ಕಾಯ ಆಗಿರ್ಬೋದು, ಆ ಕಾಯದ ವೇಗ ಸಮಯಕ್ಕೆ ತಕ್ಕಂತೆ ಎಷ್ಟು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ತಿಳಿಸೋದೇ ವೇಗೋತ್ಕರ್ಷ ಅಂತ ಕರಿತೀವಿ. ಸೊ ಇದರಲ್ಲಿ ನಾವು ಸಾಮಾನ್ಯವಾಗಿ ಎರಡು ರೀತಿಯ ವೇಗೋತ್ಕರ್ಷಗಳನ್ನು ನೋಡ್ತೀವಿ, ಧನಾತ್ಮಕ ವೇಗೋತ್ಕರ್ಷ ಮತ್ತು ಋಣಾತ್ಮಕ ವೇಗೋತ್ಕರ್ಷ. ಒಂದು ಕಾಲದಲ್ಲಿ ವೇಗೋತ್ಕರ್ಷ ಹೆಚ್ಚಾಗ್ತಾ ಹೋದ್ರೆ ಅದನ್ನು ನಾವು ಧನಾತ್ಮಕ ವೇಗೋತ್ಕರ್ಷ ಅಂತ ಕರಿತೀವಿ. ಅದೇ ಒಂದು ನಿರ್ದಿಷ್ಟ ಕಾಲದೊಳಗೆ ಒಂದು ವೇಗೋತ್ಕರ್ಷ ಕಡಿಮೆ ಆಗ್ತಾ ಹೋಗ್ತು ಅಂದ್ರೆ ಅದನ್ನು ನಾವು ಋಣಾತ್ಮಕ ವೇಗೋತ್ಕರ್ಷ ಅಂತ ಕರಿತೀವಿ. ಸೊ ಈ ವೇಗೋತ್ಕರ್ಷ ವೇಗವನ್ನ ಅವಲಂಬಿಸಿದೆ, ಹೀಗಾಗಿ ಇದು ಸದಿಶ ಪರಿಮಾಣ ಅಂದ್ರೆ ಇದಕ್ಕೆ ದಿಕ್ಕು ಇರುತ್ತೆ, ಪರಿಮಾಣದ ಜೊತೆಗೆ ದಿಕ್ಕಿರುತ್ತೆ. ಸೊ ವೇಗೋತ್ಕರ್ಷವನ್ನು ನಾವು ಯಾವ ರೀತಿ ಲೆಕ್ಕ ಹಾಕಬಹುದು? ವೇಗದ ಅದರಲ್ಲಾಗುವಂತಹ ಬದಲಾವಣೆ, ಕಾಲದ ಜೊತೆಗೆ ವೇಗದಲ್ಲಾಗುವ ಬದಲಾವಣೆಯನ್ನು ನಾವು ವೇಗೋತ್ಕರ್ಷ ಅಂತ ಕರಿತೀವಿ. ಹೀಗಾಗಿ ವೇಗ ಭಾಗಿಸು ಕಾಲ ಅಂತ ಬರೀಬಹುದು. ವೇಗದ ಒಂದು ಮೂಲಮಾನ ಮೀಟರ್ ಪರ್ ಸೆಕೆಂಡ್, ಅದೇ ರೀತಿ ಕಾಲವನ್ನು ನಾವು ಸೆಕೆಂಡ್ ಅಲ್ಲಿ ಅಳಿತೀವಿ. ಸೊ ಇದು ಒಟ್ಟಾರೆಯಾಗಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಸೊ ಹೀಗಾಗಿ ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಮೂಲಮಾನ ಯಾವುದಂದ್ರೆ ಮೀಟರ್ ಪ್ರತಿ ಸೆಕೆಂಡ್ ಸ್ಕ್ವೇರ್ ಅಂತ ನಾವು ಹೇಳ್ಬೋದು. ಸೊ ಒಂದು ಸಮಾನಾಂತರ ವೇಗೋತ್ಕರ್ಷದಲ್ಲಿ ಚಲಿಸ್ತಾ ಇರುವ ಒಂದು ವಸ್ತು, ಅದರ ಒಂದು ಚಲನೆಯನ್ನು ನಾವು ಯಾವ ರೀತಿ ಕಂಡುಹಿಡಿಯಬಹುದು? ಅದಕ್ಕೆ ಒಂದು ಸೂತ್ರ ಇದೆ, ಇಲ್ಲಿ ನೋಡ್ಬೋದು ನೀವು, ಎಸ್ ಇಸ್ ಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಸೊ ಇಲ್ಲಿ ಯು ಅಂದ್ರೆ ಆರಂಭಿಕ ವೇಗ, ಟಿ ಅಂದ್ರೆ ಕಾಲ, ಎ ಅಂದ್ರೆ ವೇಗೋತ್ಕರ್ಷ, ಎಸ್ ಅನ್ನ ನಾವು ಇಲ್ಲಿ ಲೆಕ್ಕ ಹಾಕಬಹುದು.